ಮೌನದಿಂದಿರ್ದು ಇರ್ದಂತೆ ಚೀದೊರಲಿದಂತಾರ ನಿಸ್ವನದಿ ಅಯ್ಯೋ ಓ ಲಕ್ಷ್ಮಣ ಏನು ಮಾಡಿದೆಯಯ್ಯ ನನ್ನ ಸೀತೆಯನ್ನೇನು ಮಾಡಿದೆನಯ್ಯ ಅಯ್ಯೋ ಏನು ಮಾಡಿದೆಯಯ್ಯ ಎಲ್ಲಿ ಬೈತಿಟ್ಟೆಯೈ ಹೇಳಯ್ಯ ದಮ್ಮಯ್ಯ ದಮ್ಮಯ್ಯ ಓ ನನ್ನ ಲಕ್ಷ್ಮಣ ನಿನಗೆ ಕೈಯಡೆ ಮಾಡಿ ನಿನ್ನ ರಕ್ಷೆಯೊಳಿಟ್ಟು ಹೋದೆನ್ ಎಲ್ಲಿಗಳು ಒರೆಯೋ ಎಲ್ಲಿಗಳು ನನ್ನ ಮನದನ್ನೇ ಎಲ್ಲಿಗಳು ಕೊಂದರೋ ಕೋಮಲಾಂಗಿಯಂ ತಿಂದರೋ ನಿಶಾಚರರ್ ಆ ಸೀತೆ ಹಾ ಸೀತೆ ಹಾ ಸೀತೆ ಹೋದೆ ಎಲ್ಲಿಗೆ ತೊರೆಯುತೆನ್ನಂ ಎನ್ನಂ ತೊರೆಯುತೆ ಹೋದೆ ಎಲ್ಲಿಗೆ ಎನುತ್ತೆನುತೆ ಎನುತ್ತೆನುತೆ ಸೀತೆ ಸೀತೆ ಎನುತ್ತೆನುತೆ ಬಿತ್ತನವನಿಗೆ ಶಿಶುವಿನೋ ಶಿಶುವಿನೋಲ್ ಅಳುತೆ ಬಿದ್ದನವನಿಗೆ ಶ್ರೋತೃಗಳು ಗಮನಿಸಬಹುದು ಈ ಒಂದು ನಾಲ್ಕು ಖಂಡಿಕೆಗಳಲ್ಲಿ ಹೇಗೆ ರಾಗ ಕ್ರಮಕ್ರಮವಾಗಿ ಒಂದು ಮಟ್ಟದ ಹದವಾದ ನವರಾದ ನೆಮ್ಮದಿಯ ಒಂದು ಹಂತ ಇದ್ದಂತಹ ಹಮೀರ್ ಕಲ್ಯಾಣಿಯಿಂದ ಬೃಂದಾವನಿಗೆ ಬಂದು ಬೃಂದಾವನಿಯಿಂದ ದರ್ಬಾರಿ ಕನ್ನಡಕ್ಕೆ ಬಂದು ಅಲ್ಲಿಂದ ಶುಭಪಂತವರಾಳಿ ಅಂತ ಹೆಸರಾದ ಹಿಂದೂಸ್ತಾನಿಯ ತೋಡಿ ರಾಗ ಯಾವುದಿದೆ ಅದಕ್ಕೆ ಒಂದಾದ ಮೇಲೆ ಒಂದು ಉದ್ವಿಗ್ನತೆ ತೀವ್ರತೆ ಹೆಚ್ಚಾಗಿ ಈಗ ಮಡುಗಟ್ಟಿದ ಶೋಕಕ್ಕೆ ಬಂದಿದೆ ಅಂತ ಸೀತೆ ಇಲ್ಲ ಅನ್ನುವುದು ನಿಶ್ಚಯವಾಯಿತು. ಅಲ್ಲಿವರೆಗೂ ಸೀತೆ ಇರ್ತಾಳೆ ಎನ್ನುವಂಥ ಒಂದು ಹಾರಿಕೆಯ ಜಾರಿಕೆಯ ಊಹೆಯ ಒಂದು ಕುರುಡು ನಂಬಿಕೆಯಾದರೂ ಇತ್ತು, ಅದು ಇಲ್ಲದಂತೆ ಆಗಿದೆ. ತಾರಸ್ವರದಿಂದ ಚೀರ್ತಾ ಇದ್ದಾನೆ, ಅಯ್ಯೋ ಲಕ್ಷ್ಮಣ ಏನು ಮಾಡಿದೆಯ್ಯ, ನನ್ನ ಸೀತೆಯನ್ನು ಏನು ಮಾಡಿದೆ ಅಂತ ಒಂದು ಭ್ರಮಿಷ್ಠನಾದ ಸ್ಥಿತಿಯಲ್ಲಿ ರಾಮ ವರ್ತಿಸ್ತಾ ಇದ್ದಾನೆ. ನೀನೆಲ್ಲಿ ಮುಚ್ಚಿಟ್ಟೆ, ಎಲ್ಲಿ ಕದ್ದೋ ಇದೆ ಹೇಳು, ನಿನ್ನ ರಕ್ಷೆಯಲ್ಲಿಟ್ಟು ಹೋದೆ, ನೀನು ಏನು ಮಾಡಿದೆ, ಯಾವ ರಾಕ್ಷಸರು ತಿಂದರು, ಏನಾಯಿತು, ಏನೋ ಕಥೆ ಅಂತ ಹೇಳಿ ಗೋಳಾಡ್ತಾ ಇದ್ದಾನೆ. ರಾಮನಂಥ ರಾಮನು ಅಸಹಾಯಕನಾದ ಅನ್ನುವಂಥದ್ದನ್ನು ಕವಿ ಇಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಈ ವಿವಶತೆ ಬಂದಾಗ ಎಂಥ ಪರಾಕ್ರಮಿಗಳಿಗೂ ಎಂಥ ಧೀರರಿಗೂ ಕೂಡ ಪರೋಪದೇಶ ಪಾಂಡಿತ್ಯವೆ. ಪರೋಪದೇಶೇ ಪಾಂಡಿತ್ವಂ ಸರ್ವೇಷಾಂ ಸುಕರಂ ನೃಣಾಂ ಅನ್ನುವ ಒಂದು ಸುಭಾಷಿತ ಉಂಟಲ್ಲ, ಅದು ನಮಗಿಲ್ಲಿ ನೆನಪಾಗುತ್ತದೆ. ರಾಮನಿಗೆ ಒಂದು ರೀತಿ ಮತಿಭ್ರಮೆಯೇ ಉಂಟಾಗುವ ಸ್ಥಿತಿ ಬಂದಿದೆ. ಇದನ್ನು ಕುವೆಂಪು ಅವರು ತುಂಬ ಚೆನ್ನಾಗಿ ಸಸ್ಟೈನ್ ಮಾಡ್ತಾರೆ. ಮುಂದೆ ಅವನ ಇಡಿಯ ಒಂದು ಮಂಕುತನ, ಆ ಡಿಪ್ರೆಷನ್ ಯಾವುದುಂಟು, ಮನಃಖಿನ್ನತೆ, ಅದೇ ಒಂದು ಭಯಂಕರವಾದ ರಾಕ್ಷಸಾಕಾರ ತಾಳಿದ್ದು. ಮತ್ತು ಅದು ಮನೋರೋಗ ಆದದ್ದು, ಆಧಿ ಅಂತ ನಾವೇನು ಕರಿತೀವಿ, ಅದು ದೇಹದವರೆಗೆ ವ್ಯಾಪಿಸಿ ವ್ಯಾಧಿ ಅಂತಾದದ್ದು. ಮತ್ತು ಶಬರಿ ಅದನ್ನು ತಾನು ಸ್ವೀಕರಿಸಿದ್ದು, ಹೀಗೆ ಹೋಗುವಂತೆ ಮಾಡುತ್ತಾರೆ. ತನ್ಮೂಲಕ ಸೀತಾರಾಮರ ಪ್ರೀತಿ ಎಷ್ಟು ತೀವ್ರವಾದದ್ದು ಅನ್ನುವುದನ್ನು ಕೂಡ ಅವರು ನಮ್ಮ ಪಾಲಿಗೆ ಕಟ್ಟಿಕೊಡುತ್ತಾರೆ. ಈ ಮೂಲಕವಾಗಿ ಅವರು ಮಾಡ್ತಾ ಇರುವಂಥ ರಾಮಾಯಣಕ್ಕೆ ರಾಮ ಪಾತ್ರಕ್ಕೆ ಕೊಟ್ಟ ವ್ಯಾಖ್ಯಾನ ಬಹಳ ಮಾನವೀಯವಾದದ್ದು, ತುಂಬ ಸಹಜ ಸುಂದರವಾದದ್ದು. ಲಕ್ಷ್ಮಣ ತಿಳಿಯಿತೀಗಳ್ ಲಕ್ಷ್ಮಣ ತಿಳಿಯಿತೀಗಳ್ ಆ ಖಳಕಗಮೆ ಕಾರಣಂ ಸತಿಲ್ಲವೆನಗೆ ಆ ಖಳಕಗಮೆ ಕಾರಣಂ ಸತಿಯಿಲ್ಲಯಮಗೆ ಅಯ್ಯೋ ಅಣ್ಣಯ್ಯ ಏನ್ ಮಾತನಾಡುತ್ತಿಗೆ ಸಾಕು ಬಿಡು ಸೌಮಿತ್ರಿ ಜಗಮನಿ ತುಮ ಕೈಕ ಕೈತವಂ
ಅದರ ಹೃದಯಂ ಪಶುಮೊಗದ ಬಗ್ಗನ್ ಆ ಕೂಳನ್ ಆತನ ಕುಲಕ್ಕೆ ತಕ್ಕುದನೇ ನೆಗಳುವುದು ಆರಣಗದ್ದು ಕುಲಕ್ಕೆ ತಕ್ಕುದನೇ ನೆಗಳುವುದು ಓ ಬಾರ ಲಕ್ಷ್ಮಣ ಈ ಮಹದ್ವಿಪಿನಮಂ ಈ ಮಹದ್ವಿಪಿನಮಂ ಸೋಧಿಸುವಂ ಎಲ್ಲೆಲ್ಲಿಯೂ ಸೋಧಿಸುವಂ ಕಂಡೊಡನೆ ಕಂಡೊಡನೆ ಪರ್ದು ಕಂಠಲಂ ಮುರಿದು ಕಾಲಂ ತಿರುಪಿ ತಿಪ್ಪುಳಂ ಪರಿದು ಬರಿಯಂ ಬಗಿದು ಮೂಳೆಯಂ ನುರಿಗೈದು ಕ್ರಿಮಿಕೀಟಕಂಗಳಿಗೆ ಬಿರ್ದಿಕ್ಕುವೆನ್ ಬಸಿದು ಕೆನ್ನೆತ್ತರಂ ಲಕ್ಷ್ಮಣ ಜಟಾಯುವೆ ತನ್ನ ಅತ್ತಿಗೆಯ ರಕ್ಷಣೆಗಿದ್ದಾಗ ಇನ್ನೇನಾಗಬೇಕು ಅಂತ ಹೇಳಿದ್ದ ರಾಮ. ಮಂಕಾಗಿ ತುಂಬ ಉದ್ವಿಗ್ನತೆಯ ಸ್ಥಿತಿಯಿಂದ ಈಗ ಹತಾಶ ಸ್ಥಿತಿಗೆ ಜಾರಿ ಹೋಗ್ತಾ ಇದ್ದವನು ಇದ್ದಕ್ಕಿದ್ದಂತೆ ಜಟಾಯು ಜಟಾಯು ಅಂತ ದಿಕ್ಕೆಲ್ಲ ಮರುದನಿ ಕೊಡುವಂತೆ ಕೂಗಿ ಲಕ್ಷ್ಮಣನಿಗೆ ಹೇಳ್ತಾನೆ, ಲಕ್ಷ್ಮಣ ತಿಳಿಯಿತೀಗಳ್ ಆ ಖಳಕಗಮೆ ಕಾರಣಂ ಸತಿ ಇಲ್ಲಮೆಗೆ. ಸತಿ ಇಲ್ಲವಾಗೋದಿಕ್ಕೆ ಮುಖ್ಯ ಕಾರಣ ಆ ಒಂದು ದುಷ್ಟ ಹದ್ದೆ ಕಾರಣ. ಅಣ್ಣಯ್ಯ ಏನ್ ಮಾತಾಡುತ್ತಿದ್ದೀಯ, ಇದೆಂತ ಕೆಟ್ಟದ್ದು, ಇದು ಸರಿಯಲ್ಲ ಅಂತಾನೆ. ಸಾಕು ಬಿಡು ಸೌಮಿತ್ರಿ, ಜಗ ಮಿನುತುಮ್ಮ ಆ ಕೈಕೆ. ಇದು ರಾಮ ಹೇಳುವ ಮಾತು, ಕೈಕೆಯಂತೆಯೇ ಜಗತ್ತೆಲ್ಲ ಅಂತ. ಈ ಮಾತು ವಾಲ್ಮೀಕಿ ರಾಮಾಯಣದಲ್ಲೂ ಬರ್ತದೆ. ಕುವೆಂಪುರು ಅನೇಕತ್ರ ರಾಮಾಯಣವನ್ನು ತುಂಬ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಅನುಸರಿಸಿರುವಂಥದ್ದು ಗೊತ್ತಾಗುತ್ತದೆ. ಅಂಥ ಸಂದರ್ಭಗಳು ಇಲ್ಲಿಯೂ ಇದೆ. ಎಲ್ಲೆಲ್ಲಿ ರಾಮ ತನಗೆ ಕಷ್ಟವೋ ನೋವೋ ಆದಾಗ ಅಲ್ಲಲ್ಲಿ ತನ್ನ ಮನಸ್ಸಿಗೆ ತಾನು ಕೈಕೇಯಿಂದಲೇ ಇದಾಯಿತು ಅಂತ ಅಂದುಕೊಳ್ತಾನೆ. ಹಲವು ಕಡೆ ಸಕಾಮಾಭವ ಕೈಕೇಯಿ ಅನ್ನುವಂಥ ಮಾತು ಬರುತ್ತದೆ. ಸೀತೆಯೂ ಕೂಡ ಮಾತಾಡುತ್ತಾಳೆ, ಲಕ್ಷ್ಮಣ ಅಂತೂ ಯಥೇಷ್ಟವಾಗಿ ಆಡ್ತಾನೆ. ಹೇಳ್ತಾನೆ, ಜಗಮನಿತುಂ ಆ ಕೈಕೆ, ಕೈತವಂ ಅದರ ಹೃದಯಂ. ಹೀಗಾಗಿ ಮೋಸವೇ ಜಟಾಯುವಿನ ಹೃದಯ, ಕೈಕೆಯ ಸ್ವರೂಪವೂ ಮೋಸವೇ ಆಗಿದೆ. ಪಶುಮೊಗದ ಬಗ್ಗನ್, ಬಗ್ಗ ಅಂದರೆ ವ್ಯಾಘ್ರ, ಗೋಮುಖ ವ್ಯಾಘ್ರ, ಪಶುಮೊಗ ಅಂದರೆ ಗೋಮುಖ, ಗೋಮುಖ ವ್ಯಾಘ್ರವೇ ಆ ಪಕ್ಷಿ. ತಕ್ಕುದನೆ ನೆಗಳ್ದುದ ರಣಹದ್ದು, ಆ ರಣಹದ್ದು ಅನ್ನುವ ಶಬ್ದ ನೋಡಿ, ಲೋಕಪ್ರಸಿದ್ಧವಾದ ವಲ್ಚರ್ ಅನ್ನುವುದಕ್ಕೆ ಸಂವಾದಿಯಾದ ಕನ್ನಡ ಶಬ್ದ. ಇಲ್ಲಿ ಅದು ಇನ್ನೊಂದು ಬಗೆಯಲ್ಲಿ ತನ್ನ ಧ್ವನಿಯನ್ನು ತಾನು ತೋರ್ಪಡಿಸ್ತಾ ಇದೆ. ಅಯ್ಯೋ, ಈ ಹದ್ದಿನ ಒಳ್ಳೆಯ ಮಾತುಗಳಿಗೆ ಮಾರು ಹೋಗಿ ಅದಕ್ಕೆ ಬಲಿಯಾದಳ ಸೀತೆ ಅಂತ ಸಂಕಟ ಪಡ್ತಾನೆ. ಮರೀಚನಿಗಿಂತ ನೀಚನಾದ ಪಾಪಿ ಅವನನ್ನು ನಾನು ಕೊಲ್ಲದೇ ಇದ್ದರೆ ನನ್ನ ಬದುಕಿಗೆ ಬೆಂಕಿ ಇರಲಿ, ಅಷ್ಟು ಮಾತ್ರವಲ್ಲ ನಾನು ಏನು ಮಾಡ್ತೀನಿ ಅಂತ ಹೇಳ್ತಾನೆ. ಪರ್ದಿನ ಗಂಟಲಂ ಮುರಿದು ಕಾಲಂ ತಿರುಪಿ ತಿಪ್ಪುಳಂ ಪರಿದು ಬರಿಯಂ ಬಗಿದು ಮೂಳೆಯಂ ನುರಿಗೆಯ್ದು ಅಂತ ಹೇಳಿ ಒಂದು ದೊಡ್ಡ ಕೆಲಸದ ಪಟ್ಟಿಯನ್ನು ಕೊಡ್ತಾ ಇದ್ದಾನೆ. ಆ ಪದಗಳು ಅಷ್ಟೇ ಪುಡಿ ಪುಡಿಯಾಗಿವೆ, ಆ ರೀತಿಯಲ್ಲಿ ಪುಡಿ ಪುಡಿ ಮಾಡ್ತೀನಿ ಅಂತ. ಕ್ರಿಮಿಕೀಟಕಗಳಿಗೆ ಬಿರ್ದು ಔತಣವಾಗಿ ಮಾಡ್ತೀನಿ, ಬಸಿದು ಬಸಿದು ಕೆನ್ನೆತ್ತರನ್ನು ಮೊಗೆಮಗೆದು ಕೊಡ್ತೀನಿ ಅಂತ ಹೇಳ್ತಾನೆ. ಹೀಗೆ ಕ್ರೋಧಾಂಧನಾಗಿ ರಾಮ ಹೇಳಿದಾಗ ಲಕ್ಷ್ಮಣ ಪಾಪ ಏನಂತಾನೆ, ಏನು ಅನ್ನೋಲ್ಲ, ಸರಿ ಅದನ್ನು ಹುಡುಕೋಣ ಅಂತ ಹೊರಡ್ತಾನೆ. ಹೀಗೆ ಹೋಗುವಾಗ ಆ ಕಾಡಿನ ಪರಿಸ್ಥಿತಿ ಎಂಥದ್ದಾಗಿತ್ತು, ಅವರ ತಳಮಳ ಹೇಗಿತ್ತು, ಅವರ ಕಷ್ಟ ಎಂಥದ್ದಿತ್ತು ಅನ್ನೋದನ್ನು ಕವಿ ತುಂಬ ಸಾಹಜಿಕವಾದ ರೀತಿಯಲ್ಲಿ ವರ್ಣಿಸ್ತಾರೆ. ಅಸಾಮಾನ್ಯವಾದ ಘಟನೆಯನ್ನು ವರ್ಣಿಸುವುದು ಕೆಲವೊಮ್ಮೆ ಸುಲಭ. ಉತ್ಪ್ರೇಕ್ಷೆ, ಅತಿಶಯೋಕ್ತಿ, ಅತ್ಯುಕ್ತಿ ಮೊದಲಾದ ಅಲಂಕಾರಗಳು ತಾವೇ ತಾವಾಗಿ ಬರ್ತವೆ, ಉದ್ದಾಮ ಸಮಾಸಗಳು ಬರ್ತವೆ. ಆದರೆ ಹಾಗಲ್ಲದ ಸ್ಥಿತಿಯನ್ನು ವರ್ಣಿಸುವುದು ಬಹಳ ಕಷ್ಟ. ಅಂತಹ ಕೆಲವೊಂದು ಸಾಲುಗಳನ್ನು ನೋಡೋಣ. இழிவகல் சுடுவிசில் ஆள்கேடி காடொள் அலைதிருவரும் கரை கரெது உடுக்கிதரு சீதையும் கரை கரெது உடுக்கிதரு சீதையும் மேணாஜட்டாயுவம் பரிச்சிதஸ்தானங்களம் ಮತ್ತೆ ವಿಶ್ರುತಗಳಂ ಶ್ರುತಗಳಂ ಮತ್ತ ಮನ್ನೆಗಂ ಪಿಂತೆ ಕಂಡರಿಯದೆಡೆಗಳಂ ಅಂತೆ ದೂರಮಂ ನಿಕಟಮಂ ಮೇಣಂತೆ ಪೂವೆಡೆಗಳಂ ಮತ್ತೆ ಪಣ್ಣೆಡೆಗಳಂ ಪುಡುಕಿದರ್ ಪುಡುಕಿದರ್
ಪುಡುಕಿದರ್ ಕುದಿವೆದೆಯೊಳಲೆದು ತೊಳಲಿ ಕುದಿವೆದೆಯೊಳಲೆದು ತೊಳಲಿ ಪುಡುಕಿದರ್ 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 ರಾಮ ಲಕ್ಷ್ಮಣರು ಹೆಚ್ಚು ಕಡಿಮೆ ಅಂದಿನ ಸಂಜೆಯವರೆಗೆ ಹುಡುಕ್ತಾ ಇದ್ದಾರೆ. ಮಧ್ಯಾಹ್ನಕ್ಕಿಂತ ಒಂದು ಸ್ವಲ್ಪ ಮುನ್ನಿನಿಂದ ಹೆಚ್ಚು ಕಡಿಮೆ ನಮ್ಮ ಈಗಿನ ಗಡಿಯಾರದ ಲೆಕ್ಕದಲ್ಲಿ ಹೇಳುವುದಿದ್ದರೆ 10-11 ಗಂಟೆಯಿಂದ ಮೊದಲುಗೊಂಡು ಅವರು ಸಂಜೆ 4:30ರವರೆಗೆ ಹುಡುಕಿದ್ದಾರೆ. 4-5 ಗಂಟೆಗಳ ಕಾಲ ಹುಡುಕಿದ್ದಾರೆ, ಎಲ್ಲೆಲ್ಲೂ ಅಂಡಲೀತಾ ಇದ್ದಾರೆ. ಇದನ್ನು ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಇಳಿವಗಲ್ ಸುಡು ವಿಸಿಲ್. ಈ ಜೋಡಿ ಪದಗಳು ಮತ್ತೆ ಬರ್ತವೆ ಆ ರೀತಿಯಾಗಿ. ಆಳ್ಗೇಡಿ ಕಾಡೋಳ್ ಅಲಿದಿರ್ತರವರು ಕರೆ ಕರೆದು ಹುಡುಕಿದರು ಸೀತೆಯಂ ಮೇಣ ಜಟಾಯುವಂ. ಸೀತೆಯನ್ನು ಜಟಾಯುವನ್ನು ಕರೆ ಕರೆದು ಹುಡುಕಿದರು. ಸುಡುವಿಸಿಲ್ ಇಳಿವಗಲ್ ಪರಿಚಿತ ಸ್ಥಾನಂಗಳಂ ವಿಶ್ರುತಂಗಳಂ ಶ್ರುತಂಗಳಂ ಪಿಂದೆ ಕಂಡರಿಯದೆಡೆಗಳನ್ ಅಂತೆಯೇ ದೂರಮಂ ನಿಕಟಮಂ ಪೂವಡೆಗಳಂ ಪಣ್ಣೆಡೆಗಳಂ. ಹೀಗೆ ಹೂ ಸಿಗುವ ಜಾಗ, ಹಣ್ಣು ಸಿಗುವ ಜಾಗ, ಎಲ್ಲಿ ಎಲ್ಲಿ ಸೀತೆ ಹೋಗಿರ್ಬೋದು ಅಂತಿದೆ ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನೆನಪಿಗೆ ತಂದುಕೊಂಡು ಹುಡುಕ್ತಾ ಇದ್ದಾರೆ. ಕಾಡಿನಲ್ಲಿ ದಿಕ್ಕಿಲ್ಲ, ಮನಸ್ಸು ಹೊಯ್ದಾಡ್ತಾ ಇದೆ. ಆದರೆ ಮಾಡಬೇಕಾದ ಕೆಲಸ ಮಾಡಬೇಕು. ಮನಸ್ಸು ಓಡುವ ವೇಗದಲ್ಲಿ ಕಾಲಿಗೆ ಓಟ ಇಲ್ಲ. ಹಾಗೆ ಅವರಿಗೆ ಎಷ್ಟು ದಣಿವಾಗಿದೆಯೋ, ಎಷ್ಟು ಶ್ರಮವಾಗಿದೆಯೋ ಅದನ್ನೆಲ್ಲವನ್ನೂ ಭಾರವಿಲ್ಲದ ಪದಗಳ ಮೂಲಕವಾಗಿ ಕವಿ ವ್ಯಂಜಿಸ್ತಾ ಇದ್ದಾರೆ. ಆ ಶ್ರೀರಾಮನ ಸಂಕಟಕ್ಕೆ ಇಡೀ ಕಾಡೇ ಸಂಕಟ ಪಡ್ತಾ ಇದೆಯೋ ಎಂಬಂತೆ, ರಾಮನ ಕೋಪದಿಂದ ಕಾಡೇ ಉರಿತಾ ಇದೆಯೋ ಎಂಬಂತೆ, ಆ ಇಳಿಯುವ ಸೂರ್ಯನ ಕೆಂಪು ಇಡೀ ಓಕುಳಿಯನ್ನು ರಕ್ತ ಚೆಲ್ಲಿದೆಯೋ ಎಂಬಂತೆ ಜಟಾಯು ರಕ್ತಸಿಕ್ತನಾಗಿ ಅನತಿ ದೂರದಲ್ಲಿ ಬಿದ್ದಿರುವುದನ್ನು ಅವರು ನೋಡ್ತಾರೆ ಅಂತ ಕವಿ ಹೇಳ್ತಾ ಇದ್ದಾರೆ. ನೋಡಿ, ಬೈಗಿನ ಕೆಂಪು ಪರ್ವಿತು ಎರಚಿತು ಚೆಲ್ಲಿತು ಉರಿನೀರಿನ ಓಕುಳಿಯ. ಉರಿನೀರಿನ ಓಕುಳಿ ಎನ್ನುವ ಒಂದು ರೂಪಕವನ್ನು ಮಾತ್ರ ಯಾವ ಕವಿಯೂ ಹಿಂದೆ ಬಳಸಿಲ್ಲ. ಕೇವಲ ಓಕುಳಿ ಅಂತಾರೆ, ಉರಿನೀರಿನ ಓಕುಳಿ ಅಂದರೆ ಓಕುಳಿಯನ್ನು ಇನ್ನೊಬ್ಬರ ಮೇಲೆ ಚೆರೆದಾಗ ಬಣ್ಣ ಇರುತ್ತದೆ, ಬಿಸಿಪು ಇರೋಲ್ಲ. ಇಲ್ಲಿ ಬಿಸಿ ಇರುವಂಥ ಬಣ್ಣ ಅಂತ ಬಿಸಿನೆತ್ತರು ಬಸಿದುಕೊಂಡಂಥ ಪಾಪ ಬಲಿದಾನ ಮಾಡಿದ ಆ ದೀನನಾದ ಶೀರ್ಣ ಪತ್ರನಾದಂಥ ಜಟಾಯು ಅರುಣ ಪುತ್ರ ಅಲ್ಲಿದ್ದಾನೆ. ಬರುತ್ತಲಿರೆ ಇರೆ ಕಂಡರ್ ಆಯಿರುವರುಂ ಬರುತ್ತಲಿರೆ ಇರೆ ಕಂಡರ್ ಅನತಿ ದೂರದ ಗಿರಿನಿ ತಂಬ ಸದೃಶದೊಂದಳ್ತರದಿ ವೈಡೂರ್ಯ ಸಮಶದ್ವಲದ ಮೇಲೆ ಪರಪಿದರೋ ವಜ್ರಗಳ ನೆನೆ ತಪನ ಕೋಟೀರ ಕಾಂತಿಯೊಳ್ ಕಿಡಿ ಕಿಡಿ ಪೊಳೆದುದೇನೋ ಕೌತುಕಂ ಏನೋ ಕೌತುಕಂ ಓಡಿದರ್ ನೋಡಿದರ್ ಕಂಡರು ಜಟಾಯುನಕ ಘಾತಕ್ಕೆ ಕೆದರಿ ಚಲ್ಲಿದ ಮಣಿಯಲಂಕೃತಿಯನ್ ಆ ರಾವಣ ವಿಮಾನದ ಮಣಿಯಲಂಕೃತಿಯನ್ ಲಲನೆಯ ನೆಲೆಗೆ ಮೊದಲ ಸಾಕ್ಷಿ ತಾಂ ದಿಟ ಮೈಸೆ ಲಲನೆಯ ನೆಲೆಗೆ ಮೊದಲ ಸಾಕ್ಷಿ ತಾಂ ದಿಟ ಮೈಸೆ ಲಭಿಸಿತೆಂಬೂಗೈಂ ನೆಚ್ಚುದಿಸಿ ಮುಂಬರಿದರದೋ ಮತ್ತೆ ಓಡಿದರ್ ನೋಡಿದರ್ ಕಂಡರು ಜಟಾಯು ಪದ ಗದೆಯ ಘಾತಕ್ಕೆ ಕೆಡೆದ ಪುಷ್ಪಕದ ಕನಕ ಲಘು ಘಂಟಿಕಾಸ್ತಬಕಮಂ ಮತ್ತಂತೆ ಗುರುಗಾತ್ರದು ಒಂದೆರಳ್ ಮೂರು ನಾಲ್ಕು ಐದಾರು ಗರಿಗಳಂ ಏನಿದೌ ಸೌಮಿತ್ರಿ ಏನಿದೈ ಸೌಮಿತ್ರಿ ಸಾಹಸಿ ಜಟಾಯು ಮಂಬೈದುದನ್ನಯಮೆಂದು ತೋರುತ್ತಿದೆ
ರಾಮನಂತಾಡುತ್ತಿರೆ ಮುಂಬರಿದ ಲಕ್ಷ್ಮಣಂ ಚೀತ್ಕರಿಸಿದಂ ಅಯ್ಯೋ ಅಣ್ಣಯ್ಯ ಓಡಿದರ್ ನೋಡಿದರ್ ಕಂಡರು ಜಟಾಯುವಂ ಮಡುಗಟ್ಟಿನಿಂದ ಕೆನ್ನೀರ ಕೆಸರುಳ್ಮಿಂದ ಕಡಿದ ರೆಂಕೆಯ ಪರಿದ ತಿಪ್ಪುಳಗತಾಯುವಂ ಕೋಪಮನಿತುಂ ರಾಮಗನು ತಾಪಮಪ್ಪಂತೆ ಕರುಳಿರಿದುದಾಘೋರ ದರ್ಶನಂ ರಾಮ ಜಟಾಯುವನ್ನ ಸೀತೆಯನ್ನ ಅರಸಿಕೊಂಡು ಹೋಗ್ತಾ ಇದ್ದಾನೆ. ಹಾಗೆ ಬರ್ತಾ ಇದ್ದಾಗ ಆ ಒಂದು ಪರ್ವತದ ಸಾನು ಪ್ರದೇಶದಲ್ಲಿ ಗಿರಿ ನಿತಂಬ ಸದೃಶದ ಒಂದು ಎಳ್ತರದಿ ವೈಡೂರ್ಯ ಸಮಶಾದ್ವಲದ ಮೇಲೆ ವೈಡೂರ್ಯ ಮಣಿಗಳು ಹಾಸಿದ ಹಾಗಿರತಕ್ಕಂಥ ಸುಂದರವಾದ ಹುಲ್ಲಿನ ಮೇಲೆ ಪರಪಿದರ ವಜ್ರಗಳನ್ನೇನೆ ವಜ್ರಗಳನ್ನು ಚೆಲ್ಲಾಡಿದಂತೆ ಸೂರ್ಯಕಾಂತಿಯಲ್ಲಿ ಕಿಡಿಕಿಡಿ ಪೊಳೆದುದೇನೋ ಕೌತುಕಂ ಏನಂತ ಹೋಗಿ ನೋಡ್ತಾರೆ. ಆ ಜಟಾಯುವಿನ ನಖಘಾತಕ್ಕೆ ಕೆದರಿ ಚೆಲ್ಲಿದ ಮಣಿ ಅಲಂಕೃತಿಯನ್ನು ರಾವಣನ ವಿಮಾನದ ಶಿಖರವೇ ಅಲ್ಲಿ ಉರುಳಿತ್ತು ಅಂತ ಗೊತ್ತಾಗುತ್ತದೆ. ಅದು ಧಗದ್ದಗಿಸಿ ನೆಲದ ಮೇಲೆ ಬಿದ್ದಂಥ ಸೂರ್ಯ ಕೋಟಿರದಂತೆ ತೋರ್ತಾ ಇತ್ತು. ಮತ್ತೆ ಇನ್ಯಾವುದೋ ಒಂದು ಸಿಕ್ತಲ್ಲ ಆಧಾರ ಅಂತಂದುಕೊಂಡು ಮುಂದೆ ಧಾವಿಸಿ ಹೋಗ್ತಾರೆ. ಮತ್ತೆ ಓಡಿದರ್ ನೋಡಿದರ್ ಆಗ ಏನು ಕಂಡದ್ದು? ಜಟಾಯು ಪದಗದೆಯ ಘಾತಕ್ಕೆ ಕಡೆದ ಪುಷ್ಪಕದ ಕನಕ ಲಘು ಗಂಟಿ ಕಾಸ್ತ ಬಕಮಂ. ಆಗ ಬಂಗಾರದ ಕ್ಷುದ್ರಗಂಟಿಕಾ ಶ್ರೇಣಿ ಅಂತೀವಲ್ಲ, ಚಿಕ್ಕ ಚಿಕ್ಕ ಗಂಟೆಗಳ ಒಂದು ಸರಪಣಿಯ ಮಾಲೆಯೇ ಅಲ್ಲಿತ್ತು. ಮತ್ತಂತೆ ಗುರುಗಾತ್ರದ 1, 2, 3, 4, 5, 6 ಗರಿಗಳಂ. ಈ ರೀತಿ ಇದು 1, 2 ಅಂತ ಸಿಗುವುದು ನಾಟಕೀಕರಣ ಮಾಡ್ತಾರೆ. ಒಂದು ಹೆಜ್ಜೆ ಇಟ್ಟರು 1 ಗರಿ, ಇನ್ನೊಂದೆರಡು ಹೆಜ್ಜೆ ಇಟ್ಟರು 2-3 ಗರಿ, ಮತ್ತೊಂದು ಹೆಜ್ಜೆ ಇಟ್ಟರು 4-5 ಗರಿ. ಆ ರೀತಿಯಾಗಿ ಹಿಂದೆ ಪಾದುಕಾ ಕಿರೀಟಿ ಅನ್ನುವ ಪ್ರಕರಣದಲ್ಲಿ ಕೂಡ ಆ ಹೂಗಳು ಉದುರಿದ್ದಾಗ ಅದನ್ನು 1, 2, 3 ಅಂತ ಕೌಂಟ್ ಮಾಡುವಂಥದ್ದು ನೋಡ್ತೀವಿ. ಈ ರೀತಿ ಅವರ ನಾಟಕೀಕರಣದ ಶಕ್ತಿ ಮಾತ್ರ ಅತ್ಯದ್ಭುತವಾದದ್ದು. ನಮ್ಮ ಸಮಕಾಲೀನ ಆಧುನಿಕ ಭಾರತೀಯ ಸಾಹಿತ್ಯದಲ್ಲಿ ವೈಯಕ್ತಿಕವಾಗಿ ಹೇಳುವುದಿದ್ದರೆ, ನಾನು ಹಲವು ಭಾಷೆಗಳ ಆಧುನಿಕ ರಾಮಾಯಣಗಳನ್ನು ಓದಿದ್ದೀನಿ. ಅದು ಮೈಥಿಲಿ ಶರಣಗುಪ್ತರ ಸಾಕೇತ ಇರಬಹುದು, ಅಥವಾ ತೆಲುಗಿನ ವಿಶ್ವನಾಥ ಸತ್ಯನಾರಾಯಣರ ಪ್ರಸಿದ್ಧವಾದಂಥ ಪ್ರೌಢ ಚಂಪೂಕಾವ್ಯ ರಾಮಾಯಣ ಕಲ್ಪವೃಕ್ಷ ಇರಬಹುದು. ಹಾಗೆಯೇ ಬೇರೆ ಭಾಷೆಗಳಲ್ಲಿ ಹಳೆಯ ರಾಮಾಯಣಗಳು ಯಾವುದು ಬಂದಿವೆ, ಕೃತ್ತಿವಾಸನ ರಾಮಾಯಣ ಇರಬಹುದು, ಮರಾಠಿಯಲ್ಲಿ ಮೋರೋಪಂತರೇ ಬರೆದ ಅನೇಕ ಬಗೆಯ ರಾಮಾಯಣ ಇರಬಹುದು, ಇನ್ನು ತೆಲುಗಿನ ಹಿಂದಿನ ರಾಮಾಯಣಗಳು, ಮತ್ತು ತಮಿಳಿನ ಕಂಬರ್ ರಾಮಾಯಣ, ತುಳಸಿದಾಸರ ರಾಮಾಯಣ, ಹೀಗೆ ಹಲವು ರಾಮಾಯಣಗಳನ್ನು ಸಂಸ್ಕೃತ ಮೂಲದಲ್ಲಿಯೂ ಇರತಕ್ಕಂತಹ ಅನೇಕ ರಾಮಾಯಣಗಳು, ಭೋಜ ಇರಬಹುದು, ಅಭಿನಂದ ಇರಬಹುದು ಮೊದಲಾದವರು ಬರೆದ ಒಂದು ಶ್ರವ್ಯ ಕಾವ್ಯಗಳಾಗಲಿ, ಭವಭೂತಿ ಮೊದಲಾದಂಥವ್ರು ಬರೆದ ದೃಶ್ಯ ಕಾವ್ಯಗಳಾಗಲಿ ನೋಡಿದ್ದುಂಟು. ಆದರೆ ಎಲ್ಲಿಯೂ ಕಾಣಸಿಗದಂಥ ವಿಶಿಷ್ಟ ಮನೋಹರವಾದ ಪ್ರತಿಭೆ, ಕಲ್ಪನಾ ಶಕ್ತಿ ಮತ್ತು ಸಂದರ್ಭ ನಿರ್ಮಾಣ ಶಾಲೀನತೆಯನ್ನು ನಾವು ಕುವೆಂಪುರಲ್ಲಿ ತುಂಬ ವಿಶೇಷವಾಗಿ ಕಾಣ್ತೀವಿ. ಇದು ಕನ್ನಡದ ಹೆಮ್ಮೆ ಅಂತ ನಾವು ಹೇಳಬೇಕು. ರಾಮಾಯಣಕ್ಕೆ ದಕ್ಕಿರತಕ್ಕಂಥ ಒಂದು ವಿನೂತನವಾದ ಶೋಭೆ, ತಿರುವು, ಅಲಂಕಾರ ಅಂತ ಕೂಡ ಗಮನಿಸಬೇಕಾಗುತ್ತದೆ. ಇಲ್ಲಿ ನೋಡಿ, ಆ ಗರಿಗಳು ಬಿದ್ದದ್ದನ್ನು ಗಮನಿಸ್ತಾರೆ, ಇನ್ನು ಯಾವ ಕವಿಯೂ ಗಮನಿಸದೇ ಇದ್ದಂಥದ್ದು. ಜಟಾಯು ಅಲ್ಲಿ ಒಂದು ಕಡೆಗೆ ದೊಪ್ಪನೆ ಕೆಡದು ಬಿದ್ದರೆ ಆ ಸಂಗ್ರಾಮದಲ್ಲಿ ಅವನ ದೊಡ್ಡ ದೊಡ್ಡ ಗರಿಗಳು ಎಷ್ಟು ಬಿದ್ದಿರಬಹುದು, ಇದರ ಕಡೆಗೆ ಕವಿಯ ಗಮನ ಉಂಟು. ಅದನ್ನು ನೋಡ್ತಾನೆ ರಾಮನಿಗೆ ತನ್ನ ತಪ್ಪು ಎರವಾಗುತ್ತದೆ. ಬೈದುದು ಅನ್ನಯಮೆಂದು ತೋರುತ್ತಿದೆ ಸಾಹಸಿ ಜಟಾಯುವಂ ಸೌಮಿತ್ರಿ, ಈ ಮಹಾಸಾಹಸಿಯನ್ನು ಬೈದದ್ದು ತಪ್ಪಾಯಿತು ಅಂತ ಅನಿಸ್ತಾ ಇದೆ ಅಂತಂದುಕೊಳ್ತಾನೆ. ಒಂದು ಸ್ವಲ್ಪ ಮುಂದೆ ಹೋದ ತಕ್ಷಣವೇ ಲಕ್ಷ್ಮಣ ಚಿತ್ಕಾರ ಮಾಡ್ತಾನೆ ಅಣ್ಣಯ್ಯ ಅಂತ. ನೋಡಿ, ನಾವು ಏನಾದರೂ ಅಪಾಯವಾದ ದೃಶ್ಯವನ್ನು ಕಂಡಾಗ ಈಗಾಗಿದೆ ಅಂತ ಹೇಳೋಲ್ಲ, ಅಯ್ಯೋ ಅಣ್ಣ ಅಪ್ಪ ಅಂತಂತೀವಿ ಅಷ್ಟೆ. ಆಮೇಲೆ ಅವನು ಬಂದು ಕಾಣ್ತಾನೆ. ಆಗ ನೋಡಿ, ಮಡುಗಟ್ಟಿನಿಂದ ಕೆನ್ನೀರ ಕೆಸರೊಳ್ಮಿಂದ ಕಡಿದ ರೆಂಕೆಯ ಪರಿದ ತಿಪ್ಪುಳ ಗತಾಯುಮಂ. ಜಟಾಯು ಗತಾಯುವಾಗಿದ್ದಾನೆ. ರಾಮನ ಅನುತಾಪವೆಲ್ಲ ಈಗ ಒಮ್ಮೆಲೆ ಉಕ್ಕೇರಿ ಬರ್ತಿದೆ, ಅಷ್ಟು ಕೋಪವೆಲ್ಲ ಈಗ ಪೂರ್ಣವಾಗಿ ಅನುತಾಪವಾಯಿತು ಅಂತ. ರಾಮ ಸ್ವದೋಷ ಪರದೋಷವಿತ್ ಅಂತ ವಾಲ್ಮೀಕಿ ಕವಿಗಳು ಹೇಳ್ತಾರೆ. ಆ ರೀತಿಯಾದವನು, ಆ ಘೋರ ದರ್ಶನ ಹೇಗಿತ್ತು ಅಂತ ಮುಂದೆ ಸುಮಾರು 66 ಪಂಕ್ತಿಗಳ ಉತ್ತುಂಗ ಮನೋಹರವಾದ ಕುವೆಂಪುರೇ ಕನ್ನಡಕ್ಕೆ ಮೊತ್ತ ಮೊದಲ ಬಾರಿಗೆ ತಂದುಕೊಟ್ಟ, ಅಷ್ಟೇಕೆ ಇನ್ನು ಯಾವ ಕವಿಯೂ ಕೂಡ ಕನ್ನಡದಲ್ಲಿ ಇಷ್ಟು ಸಮರ್ಥವಾಗಿ ಬಳಸ್ಕೊಳ್ಳದೇ ಇರತಕ್ಕಂಥ ಮಹೋಪಮೆ. ಅದು ಅವರೇ ಕೊಟ್ಟ ಹೋಲಿಕೆ, ಅವರೇ ಕೊಟ್ಟ ಹೆಸರು ಕೂಡ ಕೋಮಾರಿಕ್ ಸಿಮಿಲಿ ಅಂತ
ಎಪಿಕ್ಸಿಮಿಲಿ ಅಂತ ಪಾಶ್ಚಾತ್ಯ ಪ್ರಪಂಚದಲ್ಲಿ ಪ್ರಖ್ಯಾತವಾದದ್ದು ಯಾವುದುಂಟು, ಅದನ್ನು ಇವರು ಹೋಮರೋಪಮೆ ಅಥವಾ ಮಹೋಪಮೆ ಅಂತ ಕರೆದಿದ್ದಾರೆ. ದೈವಿಹಗೇಂದ್ರ ಏನಿದೀ ಸ್ಥಿತಿ ನಿನಗೆ, ಪೂಜ್ಯನೇ ಪರಾಭವಂ ನಿನಗೆಂತೋ, ಪೂಜ್ಯನೇ ಪರಾಭವಂ ನಿನಗೆಂತೋ, ಪೇಳಾವನಿಂದಾದುದಿ ಘೋರ ಕೃತಿ. ಏಕೆ ನಿನ್ನ ಮಗಳಲ್ಲಿ ಪೇಳಯ್ಯ ಪೇಳಯ್ಯ ದಶರಥ ಮಿತ್ರ ರಘುಕುಲದರಸಿಯಲ್ಲಿ ರಾಮನ ಮಡದಿಯಲ್ಲಿ ಪೇಳ್ ಎತ್ತ ಪೋದಳೋ ನನ್ನ ಮನದನ್ನೇ ರಾಜರ್ಷಿ ಜನಕ ದೇವನ ಧರಾ ಕನ್ಯೆ ಎತ್ತ ಪೋದಳು ನನ್ನ ಮನದನ್ನೇ ಇಕ್ಷ್ವಾಕುಜಂ ರೋದಿಸುತ್ತಿಂತ್ಯಂತೋ ಪಳಯಿಸುತ್ತಿರಲ್ ಇಂತೂ ಸೋಂಕಿಗೊಯ್ಯನೆ ಸಂಜ್ಞೆ ಸಂಜನಿಸಿತು ಆಶೇನಿಸೂನುವಿಗೆ ಸಂಜ್ಞೆ ಸಂಜನಿಸಿತು ತೆರೆದುದೆವೆ ಮೂಡಿದುದು ಉಸಿರ ಸುಯಿ ಬಾವಿಯಾಳದಿ ನಿಂತು ನುಡಿವವನ ದನಿಯವೋಲ್ ಮಾತು ಹೊರಹೊಮ್ಮಿತು ಕೊರಳ ಗುಹೆಯಿಂದೆ ಮಾತು ಗದ್ಗದಿಸಿ ತಡೆ ತಡೆದು ನುಡಿದ ಅಸ್ಪಷ್ಟಮಂ ಗದ್ಗದಿಸಿ ತಡೆ ತಡೆದು ನುಡಿದ ಅಸ್ಪಷ್ಟಮಂ ದೇವಿಯಂ ನೈಋತ್ಯ ವಿತ್ತೇಶನವರಜಂ ತೆಕ್ಕನೆಯೇ ಮಾತು ನಿಂದ ಕುತ್ತಿಗೆ ಕಾರಿದುದು ಮುದ್ದೆ ನೆತ್ತರಂ ಪತ್ತಿದುದೆ ಹಾಯೋಧ್ಯಯ ಮೈಗೆ ಪಳಿಯನಲ್ ಕಪ್ಪಿರ್ದ ರಾಮಂಗೆ ಮೆತ್ತಿದತ್ತ ಸ್ನೇಹಾರುಣಂ ಮುಂದೆ ಹೇಳಯ್ಯ ನಿಲ್ಲಯ್ಯ ಖಗವರಿಯ ರಾಮನೆನುತ್ತಿರೆ ಕೊರಲ್ ಜೋಲ್ದತ್ತು ಕಣ್ಮಲರ್ ಮುಚ್ಚಿದುದು ಸಂಪಾತಿ ಸೋದರಣ ಹರಣ ಹಾರಿತು ಹಸ್ತದೊಳೆ ದಶರಥನ ಸುತನ ಹಸ್ತದೊಳೆ ಸಂಪಾತಿ ಸೋದರನ ಹರಣ ಹಾರಿತು ಆಗ ಅವನನ್ನು ಆರ್ದ್ರವಾಗಿ ಕೇಳಿ ಏನಯ್ಯ ಪಕ್ಷಿರಾಜ ಇದ್ಯಾವ ಸ್ಥಿತಿ ನಿನಗೆ ಪರಮಪೂಜ್ಯ ಈ ಪರಾಭವ ಈ ದೇಹಕ್ಕೆ ಆಘಾತ ಈ ಘೋರ ದುಸ್ಥಿತಿ ಯಾಕೆ ಬಂತು ನಿನ್ನ ಮಗಳು ಸೀತೆಯಲ್ಲಿ ಅಂತ ಲಘುಬಗಿಯಿಂದ ಕಳವಳದಿಂದ ಕಾತರದಿಂದ ಕೇಳ್ತಾ ಇದ್ದಾನೆ ರಾಮ ಎತ್ತ ಹೋದಳೋ ಎನ್ನ ಮನದನ್ನೇ ರಾಜರ್ಷಿ ಜನಕದೇವನ ಧರಾ ಕನ್ಯೆ ಅಂತ ಕೇಳ್ತಾನೆ ಅವನು ಅಳತಾ ಅಳತಾ ಕೇಳ್ತಾ ಇದ್ದಾಗ ಅವನ ಸ್ಪರ್ಶಕ್ಕೆ ಸ್ವಲ್ಪ ಸ್ವಲ್ಪವಾಗಿ ಸಂಜ್ಞೆ ಜನಿಸಿ ಅಲ್ಲಿವರೆಗೆ ಮೂರ್ಛಿತನಾಗಿದ್ದ ಗಾಯಗಳಿಂದ ತುಂಬ ಪ್ರಜ್ಞೆಯನ್ನೇ ಕಳೆದುಕೊಂಡಿದ್ದ ಪಕ್ಷಿರಾಜ ಶೇನಿ ಅಂತಂದರೆ ಹದ್ದು ಹದ್ದಿನ ಮಗ ಅವನು ಕಣ್ತೆರೆದು ಬಿಸುಸುಯಿಲ ಆ ಉಸಿರು ಏದುಸಿರು ಬಿಡ್ತಾ ಇದ್ದರೆ ಬಾವಿಯಾಳದಿಂದ ಬರುವ ಧ್ವನಿಯ ಹಾಗೆ ಮೆಲ್ಲ ಮೆಲ್ಲನೆ ಕೊರಳ ಗುಹೆಯಿಂದ ಬಂತು ಅಂತ ಕವಿ ಹೇಳ್ತಾ ಇದ್ದಾರೆ ಒಂದೊಂದು ಹೆಜ್ಜೆ ಹೆಜ್ಜೆಗೂ ಕೂಡ ಅಲಂಕಾರಮಯವಾಗಿರುವಂಥದ್ದು ಮಹಾಕವಿಗಳಿಗೆ ಪ್ರತಿಭೆ ಉಕ್ಕೇರಿದಾಗ ಅಹಮಹಮಕಿಯಾಗಿ ನಾನು ತಾನೆಂಬಂತೆ ಅರ್ಥಾಲಂಕಾರಗಳು ಶಬ್ದಾಲಂಕಾರಗಳು ಬರುತ್ತವೆ ಅನ್ನೋದನ್ನು
ಆನಂದವರ್ಧನ ಧ್ವನಿಯಾಲೋಕದ ಒಂದು ಉದ್ಯೋತದಲ್ಲಿ ಬಾಣಭಟ್ಟ ಹಾಗೂ ಪ್ರವರಸೇನ ಇಬ್ಬರನ್ನ ಆಧಾರವಾಗಿ ಕೊಟ್ಟು ಹೇಳ್ತಾನೆ. ಅದು ಇಲ್ಲಿ ನಮಗೆ ನೆನಪಾಗುತ್ತದೆ. ಇಂಥ ದುಃಖದ ಸಂದರ್ಭದಲ್ಲಿ ಕೂಡ ಆ ರೀತಿಯಾದ ಸನ್ನಿವೇಶಗಳು ಸಾಹಜಿಕ ಸೌಂದರ್ಯದಿಂದ ಬರುತ್ತವೆ. ಅಸ್ಪಷ್ಟವಾಗಿ ನುಡಿಯುತ್ತಾನೆ, ದೇವಿಯಂ ನೈಋತ್ಯ ವಿತ್ತೇಶ ನವರಜ್ಜಂ ಅಂತಂದರೆ, ವಿತ್ತೇಶ ಅಂತಂದರೆ ಕುಬೇರ, ನೈಋತ್ಯ ಅಂತಂದರೆ ನಿವೃತ್ತಿಗೆ ಸಂಬಂಧಪಟ್ಟವನು, ರಾಕ್ಷಸ ಅನ್ನುವ ಅರ್ಥ ಉಂಟು. ಇದನ್ನು ರಾಮ ತಪ್ಪಾಗಿ ತಿಳ್ಕೊಂಡು ನೈಋತ್ಯ ದಿಕ್ಕು ಅಂತ ಭಾವಿಸಿಕೊಳ್ಳುವಂತೆ ಆಗಿಬಿಡುತ್ತದೆ. ಅದು ಒಂದು ಕಾವ್ಯದಲ್ಲಿ ಬಹಳ ರಮಣೀಯವಾದಂಥ ಸಂವಿಧಾನಕ. ಹಾಗೆ ಹೇಳ್ತಲೇ ಮಾತು ನಿಂತು ಹೋಗಿಬಿಡುತ್ತದೆ. ಕೊರಳಿಂದ ಮುದ್ದೆ ಮುದ್ದೆ ನೆತ್ತರು, ಗಡ್ಡೆಗಡ್ಡೆ ನೆತ್ತರು, ಯಾಕೆಂದರೆ ರಕ್ತ ಹೆಪ್ಪುಗಟ್ಟಕ್ಕೆ ಆರಂಭವಾಗಿದೆ. ಆಗಲೇ ಉಕ್ಕೇರಿ ರಾಮನ ಮೇಲೆ ಬೀಳುತ್ತದೆ, ರಾಮನಿಗೆ ಸ್ನೇಹದ ಅರುಣೋದಯವಾದಂತೆ ಆಯಿತು ಅಂತ ಕವಿ ಹೇಳ್ತಾರೆ. ಮುಂದೆ ಹೇಳು ನಿಲ್ಲು ಅಂತ ಬೇಡ್ತಾ ಇದ್ದಂತೆ ಕೊರಳು ಜೋತು ಹೋಯಿತು. ಕಣ್ ಮಲರ್, ಕಣ್ಣೆಂಬ ಹೂವು ಮುಚ್ಚಿಕೊಂಡಿದೆ. ಸಂಪಾತಿಯ ಸಹೋದರ ಜಟಾಯು, ಯಾವ ಸಂಪಾತಿ ತಮ್ಮನ ಪ್ರಾಣ ಕಾಪಾಡಬೇಕು ಅಂತ ತನ್ನ ರೆಕ್ಕೆಗಳನ್ನು ಸೂರ್ಯನ ಪ್ರಖರ ಕಿರಣಗಳಿಗೆ ಒಡ್ಡಿ ತಾನು ಸುಟ್ಟುಕೊಂಡು ತಮ್ಮನ್ನು ಕಾಪಾಡಿದ್ನೋ, ಆ ತಮ್ಮನ ಪ್ರಾಣ ಈಗ ಮತ್ತೆ ಹೊರಟು ಹೋಗ್ಬಿಟ್ಟಿದೆ ಅನ್ನುವುದರೊಳಗೆ ಆ ಒಂದು ಹೃದಯ ಸ್ಪರ್ಶಿಯಾದ ಅವಸಾನವನ್ನು ಕವಿ ಚಿತ್ರಿಸಿದ್ದಾರೆ. ಮುಂದೆ ರಾಮ ಲಕ್ಷ್ಮಣರು ಆ ಸಂದರ್ಭದಲ್ಲೂ ಕೂಡ ಇವನಿಗೆ ಅಂತ್ಯಷ್ಟಿಯನ್ನು ಮಾಡ್ತಾರೆ. ಅದು ರಾಮನ ಔದಾರ್ಯಕ್ಕೆ, ಕಾರುಣ್ಯಕ್ಕೆ, ಸಕಲ ಜೀವರಾಶಿಯಲ್ಲಿರುವ ಪ್ರೀತಿಗೆ ಮತ್ತು ಕರ್ತವ್ಯದ ನೀತಿಗೆ ಒಂದು ದೊಡ್ಡ ದೃಷ್ಟಾಂತ ಅಂತ ಅನ್ನಬಹುದು. ಪೈಗಿ ನಡವಿಯ ಕಿವಿಗೆ ರಾಮ ಲಕ್ಷ್ಮಣರಳುವದನಿ ಬಂದುದತಿ ದಾರುಣಂ ಶೋಕಿಸಿತು ಸಂಧ್ಯೆ ತಾನುಂ ಆರಣ್ಯಾದ್ರಿ ಸಾಂದ್ರ ಸಾಯಂ ಧ್ವನಿಯ ಮಂದ್ರದಿಂ ಶೋಕಿಸಿತು ಸಂಧ್ಯೆ ಖಗಚಕ್ರವರ್ತಿಯ ಕಳೇವರದ ದಹನ ಸಂಸ್ಕಾರದಾಶವಧೂಮಮಂ ಕಂಡು ಬೆದರಿದಳ್ ದಿನಲಕ್ಷ್ಮೀ ಬೆದರಿದಳ್ ದಿನಲಕ್ಷ್ಮೀ ನೆಗೆದಳಸ್ತಾದ್ರಿಗಿಂ ಮರೆವೊಕ್ಕಳಂಬುದಿಗೆ ದಿನವನಿತೆ ದುಮ್ಮಿಕ್ಕೆ ಪಶ್ಚಿಮ ಸಮುದ್ರಕ್ಕೆ ಚಿಮ್ಮಿದವು ರತ್ನಾಳಿ ತಳದಿಂ ನಭೋಂಗಣಕ್ಕೆ ಮೇಣ್ಮೇಲಿಂದ ಬೀಳುತ್ತಿರೆ ಸಿಲ್ಕಿದುವೆ ನಲ್ಕೆ ರಜನಿಯ ಕುರುಳ ಧುಮ್ಮಿಲ್ಲಕ್ಕೆ ರಜನಿಯ ಕುರುಳ ಧಮ್ಮಿಲ್ಲಕ್ಕೆ ಪೂವರಿಲ್ಗಳಂತೆ ಓಲ್ ಅಲ್ಲಲ್ಲಿ ತೋರ್ದು ವೈ ಮಿನುಗುವ ಮಿಸುನಿ ತಾರೆ ನರಳ್ವ ನೆರಳುಗಳಂತೆ ಮಸಣದಿಮ್ಮರಳಿದರು ಮತ್ತೊಂದು ಮಸಣಕೆನೆ ಪರ್ಣಶಾಲೆಯ ಶಬದ ಶೂನ್ಯಕ್ಕೆ ಜನಕಜಾ ಶೂನ್ಯರ್ ಆದೀನ ದುಃಖಿಗಳ್ ಅಣ್ಣ ತಮ್ಮಂದಿರು ಜಟಾಯುವಿಗೆ ಅಂತ್ಯಷ್ಟಿಯನ್ನು ಮಾಡ್ತಾ ಇದ್ದಾರೆ. ಬೈಗೆ ನಡವೆಯ ಕಿವಿಗೆ ರಾಮ ಲಕ್ಷ್ಮಣರಳುವ ದನಿ ಬಂದುದು ಅತಿ ದಾರುಣಂ. ಆ ಸಂಜೆಯ ಕಿವಿಗೆ, ಸಂಜೆಯ ಆ ಕಾಡಿನ ಕಿವಿಗೆ ರಾಮ ಲಕ್ಷ್ಮಣರ ದುಃಖದ ಒಂದು ಗದ್ಗದ ಸ್ವರ, ರೋದನ ಸ್ವನ ಕಿವಿಗೆ ಬಂದು ಮುಟ್ಟುತ್ತದೆ ಅಂತ ಕಾಡಿಗೇ ಕಿವಿಯಾದಂತೆ ಕವಿ ವರ್ಣಿಸ್ತಾರೆ. ಸಂಧ್ಯೆ ಮತ್ತು ಆ ಕಾಡಿನ ಬೆಟ್ಟ ಇವೆಲ್ಲವೂ ಕೂಡ ಸಾಯಂ ಧ್ವನಿಯ ಮಂದ್ರದಿಂದ ವರ್ತಿಸ್ತಾ ಇದೆ ಅಂತ ಈ ವಾಚನ ಕ್ರಮವೂ ಹಾಗೆ ಬಂದಿರುವುದನ್ನು ನೋಡಬಹುದು. ಖಗಚಕ್ರವರ್ತಿ, ಪಕ್ಷಿಚಕ್ರವರ್ತಿಯ ದಹನ ಸಂಸ್ಕಾರದ ಶವಧೂಮವನ್ನು ಕಂಡು ದಿನಲಕ್ಷ್ಮಿ ಹೆದರಿಕೊಂಡ್ಲು ಅಂತ ಕವಿ ಹೇಳ್ತಾ ಇದ್ದಾರೆ. ಇದು ಬಹಳ ಸುಂದರವಾದದ್ದು. ಅಂದರೆ ದಿನಲಕ್ಷ್ಮಿಗೆ ಈ ಮಹಾ ತೇಜಸ್ವಿಯಾದವನು, ಸಾತ್ವಿಕನಾದವನು, ಸಶಕ್ತನಾದವನು, ಒಬ್ಬ ಸೀತಾದೇವಿಯ ಸಾಧ್ವಿತ್ವವನ್ನು ಕಾಪಾಡೋಕ್ಕೋಸ್ಕರವಾಗಿ ಪ್ರಾಣವನ್ನು ಪಣವಾಗಿ ಒಡ್ಡು ಬಲಿದಾನ ಮಾಡಿಕೊಂಡವನು ಹೋದನಲ್ಲ ಅಂತ
ಆ ಧೂಮದ ಒಂದು ಪುಂಖಾನುಪುಂಖತೆಯನ್ನು ಕಂಡು ನೆಗೆದು ಅಸ್ತಾದ್ರಿಯನ್ ಮರೆಹೊಕ್ಕು ಸಮುದ್ರವನ್ನು ಸೇರ್ತಾಳೆ. ನಾನಿನ್ನಿಲ್ಲಿರಲಾರೆ, ಈ ಸಜ್ಜನನ ಸಾವನ್ನು ನೋಡಲಾರೆ ಅಂತ, ಆ ಅಂತ್ಯಷ್ಟಿಯನ್ನು ಕಾಣಲಾರೆ ಅಂತ. ಇನ್ನು ದಿನವನಿತೆ ಹೀಗೆ ಪಶ್ಚಿಮ ಸಮುದ್ರಕ್ಕೆ ತುಂಬಿಕ್ಕಿದಾಗ ಆ ನೀರಿನ ತುಂತುರುಗಳು ಆಕಾಶಕ್ಕೆ ಹೋಗಿ ಅವು ನಕ್ಷತ್ರಗಳಾಯ್ತ. ರಾತ್ರಿ ಎನ್ನುವ ಸುಂದರಿಯ ಮುಂಗುರುಳಿನಲ್ಲಿ ಸಿಕ್ಕಾಕ್ಕೊಂಡು ಅವು ಹೂಗಳ ಹಾಗೆ ತೋರಿದವು ಅಂತ ನಕ್ಷತ್ರಗಳನ್ನು ವರ್ಣಿಸ್ತಾರೆ. ಅಂದರೆ ಈ ದುಃಖ ಇರುತ್ತದೆ ಹೌದು, ಆದರೆ ಅದರೊಟ್ಟಿಗೆ ಮತ್ತೊಂದು ನಡೀತಾ ಇರುತ್ತದೆ. ಅದು ಏನೆಂದರೆ ಪ್ರಕೃತಿಯ ನಿತ್ಯ ಲೀಲೆ. ಕುವೆಂಪು ಅವರು ಕರಿಸಿದ್ದ ಅನ್ನುವ ತಮ್ಮ ಅಮೋಘವಾದ ಒಂದು ಕಥನ ಕವನದಲ್ಲಿ ಆ ಮಾತನ್ನು ಹೇಳ್ತಾರೆ. ಕರಿಸಿದ್ದ ಅನ್ನುವಂಥವನು ಮಲೆನಾಡಿನ ಕಾಡಿನಲ್ಲಿ ಹುಟ್ಟಿದಂಥ ಒಬ್ಬ ದಲಿತರ ಸಂತಾನ. ಅವನು ಬಟ್ಟ ಬಡವರಾದ ಜೀತದಾಳುಗಳಾದ ತಂದೆ ತಾಯಿಗಳ ಮಗ. ಎಳೆಯ ಮಗು ಹುಟ್ಟಿದಾಗ ಆ ಮಗು ಕಪ್ಪಗಿತ್ತು, ತಂದೆ ತಾಯಿಗಳ ಹಾಗೆಯೇ ಇತ್ತು. ಯಾವ ದಿವ್ಯ ಸೌಂದರ್ಯ ಇರಲಿಲ್ಲ, ಯಾವ ಆಕಾಶದಿಂದ ಪುಷ್ಪವೃಷ್ಟಿ ಆಗಲಿಲ್ಲ, ದಿಕ್ಕುಗಳು ಪ್ರಶಾಂತವಾಗಲಿಲ್ಲ, ಅಗ್ನಿ ಪ್ರದಕ್ಷಿಣವಾಗಿ ಸುಳಿಯಲಿಲ್ಲ, ದೇವದುಂದುಬುಗಳು ಮೊಳಗಲಿಲ್ಲ, ಎಲ್ಲ ಸಾಮಾನ್ಯವಾಗಾಯಿತು. ಆ ಮಗುವಿಗೆ ಇಂದ್ರಚಂದ್ರ ದೇವೇಂದ್ರ ಅನ್ನುವ ಹೆಸರಿಡಲಿಲ್ಲ, ಕರಿಸಿದ್ದ ಅಂತ ಹೆಸರಿಟ್ಟರು. ಅದು ಎಲ್ಲರಂತೆ ಬೆಳೆಯಿತು, ಯಾವುದೇ ದಿವ್ಯವಾದ ಆಟ ಪಾಠ ಲೀಲೆಗಳನ್ನು ತೋರಿಸಲಿಲ್ಲ, ಯಾವ ಪವಾಡವೂ ಮಾಡಲಿಲ್ಲ. ಹಾಗೆ ಮಾಡ್ತಾ ಚಿಕ್ಕ ಹುಡುಗ ಆತ ಒಂದು ದಿವಸ ನೀರಿನಲ್ಲಿ ಮುಗಿಸಿಕೊಂಡು ಸತ್ತೋಗ್ಬಿಡ್ತಾನೆ. ಇದನ್ನೆಲ್ಲವನ್ನು ಸಾಮಾನ್ಯ 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 ಅಂತ ವರ್ಣಿಸ್ತಾ ಬರ್ತಾರೆ. ಮತ್ತು ಕೊನೆಗೆ ಕವಿ ಹೇಳ್ತಾರೆ, ಇದೆಲ್ಲ ಆಯಿತು, ಆ ದಿವಸ ಸತ್ತ. ಆಗ ಚಿತ್ರಗುಪ್ತ ಬರೀತಾ ಇದ್ದಾನಂತೆ, ಇಂದು ಸ್ವಾಮಿ ವಿವೇಕಾನಂದರು ಶಿಕಾಗೋದಲ್ಲಿ ದಿವ್ಯವಾದಂಥ ಭಾಷಣವನ್ನು ಮಾಡಿದ್ರು, ಇಂದು ಯಾವುದೋ ಒಬ್ಬ ವಿಜ್ಞಾನಿ ಮಹಾವಿಷ್ಕಾರವನ್ನು ಮಾಡಿದ, ಇನ್ನೊಬ್ಬ ಸರ್ವಾಧಿಕಾರಿ ಮತ್ತೊಂದು ರಣತಂತ್ರಕ್ಕಾಗಿ ಒಂದು ಸನ್ನಾಹವನ್ನು ಹುಡ್ತಾ ಇದ್ದಾನೆ, ಕರಿಸಿದ್ದ ಕೂಡ ಸತ್ತ. ಅಂದರೆ ಆ ದಿವ್ಯವಾದ ಕಾಸ್ಮಿಕ್ ಆರ್ಡರ್ ಅಂತೀವಲ್ಲ, ಆ ಸಂದರ್ಭದಲ್ಲಿ ಇದು ಅಲ್ಪ ಇದು ಉನ್ನತ ಅಂತ ಇಲ್ಲ, ಭೂಮ ದೃಷ್ಟಿಗೆ ಅಲೌಕಿಕವಾದ ಬ್ರಹ್ಮಭೂಮವಾದ ವಿಯಚ್ಚುಂಬಿಯಾದ ಭವ್ಯವಾದಂಥ ಚಿತ್ತಪಶ್ರೀಯ ದರ್ಶನಕ್ಕೆ ಎಲ್ಲ ಒಂದೇ ಎನ್ನುವಂಥದ್ದು. ಇಲ್ಲಿ ರಾಮನಿಗೆ ದೊಡ್ಡ ಸಂಕಟ, ಪತ್ನಿಯನ್ನು ಕಳ್ಕೊಂಡಿದ್ದಾನೆ. ಮಿಗಿಲಾದ ಸಂಕಟ, ತಂದೆಯಂತಿದ್ದಂಥ ಇವನನ್ನು ಸಂದೇಹಿಸಿದ್ದಾನೆ, ಅವನು ಸತ್ತೋಗಿದ್ದಾನೆ, ಬಲಿದಾನ ಮಾಡಿದ್ದಾನೆ. ಮುಂದೇನು ಗೊತ್ತಿಲ್ಲ, ರಾವಣ ಯಾರು ಗೊತ್ತಿಲ್ಲ, ರಾವಣ ತೆಗೆದುಕೊಂಡು ಹೋಗಿದ್ದು ಗೊತ್ತಿಲ್ಲ, ವಿತ್ತೇಶ ನವರಜ ಅಷ್ಟೇ ಕೇಳಿರತಕ್ಕಂಥದ್ದು. ಇಷ್ಟೆಲ್ಲ ಸಂಕಟ ಭೂಮಿಯಲ್ಲಿ ಆ ಕಾಡಿನ ಭಾಗದಲ್ಲಿದೆ. ಆದರೆ ಸಂಧ್ಯಾಕಾಲ ಆಗುತ್ತದೆ, ದಿನಲಕ್ಷ್ಮಿ ಅಳೆಯುತ್ತಾಳೆ, ಆಕಾಶದಲ್ಲಿ ನಕ್ಷತ್ರ ಮೂಡುತ್ತದೆ, ರಾತ್ರಿ ಆವರಿಸುತ್ತದೆ, ತನ್ನ ಪಾಡಿಗೆ ತಾನು ವಿಶ್ವದ ನೀತಿಯ ಕೆಲಸ ನಡೀತಾ ಇರುತ್ತದೆ ಅನ್ನುವುದನ್ನು ಕವಿ ವರ್ಣಿಸ್ತಾರೆ. ಅಮೋಘವಾದಂಥ ಅಭಾವ. ಆಗ ನರಳುವ ನೆರಳುಗಳ ಹಾಗೆ ಒಂದು ಸ್ಮಶಾನದಿಂದ ಮತ್ತೊಂದು ಸ್ಮಶಾನಕ್ಕೆ ಅಣ್ಣ ತಮ್ಮಂದಿರು ಬರುವಂತೆ ಈ ಪರ್ಣಶಾಲೆಗೆ ಶವದ ಶೂನ್ಯಕ್ಕೆ ಜನಕಜಾ ಶೂನ್ಯರಾದಂಥ ದೀನ ದುಃಖಿಗಳಾದ ಅಣ್ಣ ತಮ್ಮಂದಿರು ಬಂದರು ಅಂತ ಕವಿ ವರ್ಣಿಸ್ತಾರೆ. ಇದೆಲ್ಲ ತುಂಬ ದೊಡ್ಡ ಭಾವಾರ್ದ್ರವಾದ ಕವಿಯದಲ್ಲದೆ ಬೇರೊಂದು ರೀತಿಯಲ್ಲಿ ಈ ಕವಿತೆ ಬರೋದಕ್ಕೆ ಸಾಧ್ಯವಿಲ್ಲ. ಮತ್ತೆ ಆ ರಾತ್ರಿ ಹೇಗೆ ಕಳೆಯಿತು ಅಂತ ಕವಿ ಹೇಳ್ತಾರೆ. ನಿದ್ರೆಯಿನ್ನೆತ್ತಣಿಂ ನಿದ್ರೆ ಸತ್ತುದೋ ರಾಮಭದ್ರಂಗೆ ಪ್ರಿಯೆಯೊಡನೆ ಪವಡಿಸಿದ ಪಳ್ಕೆಯೌ ತಳ್ಕೈಸಿ ಕುಳಿತು ಕಳೆದಂ ಜಾವಮಂ ಶೈಲತಾ ಮೌನದಿಂ ಶೈಲತಾಮೌನದಿಂ ಕಳೆದಂ ಜಾವಮಂ ನಟ್ಟಿರುರೊಳೆದ್ದೋಡಿದಂ ಸೀತೆ ಓ ಲಕ್ಷ್ಮಣ ಸೀತೆಯಂ ನೋಡಲ್ಲಿ ನೋಡಲ್ಲಿ ಲಕ್ಷ್ಮಣ ಸೀತೆಯಂ ನೋಡಲ್ಲಿ ನೋಡಲ್ಲಿ ಎಂದೆಂದು ಕೂಗಿ ಎದ್ದೋಡಿದಂ ರಾಮಲಕ್ಷ್ಮಣರಿಗೆ ಇರುಳು ಇರುಳೇ ಆಯಿತು, ನಟ್ಟಿರುಳಾಯಿತು, ಕಾರಿರುಳಾಯಿತು, ಕೂರಿರುಳಾಯಿತು, ನಿದ್ರೆ ಸತ್ತುದೋ ರಾಮಭದ್ರಂಗೆ ಅಂತ ಕವಿ ಹೇಳ್ತಾರೆ. ರಾತ್ರಿ ಮೈದೋರಿದೆ, ಅಯ್ಯೋ ರಾತ್ರಿ ಬಂತು ಅಂತ. ವಿರಹಿಗಳಿಗೆ ರಾತ್ರಿ ಕೇಳಬೇಕೆ? ಚಂದ್ರ ಸುಂದರ ದಿವ್ಯ ರಾತ್ರಿ, ಮತ್ತೆ ಆ ಪ್ರಕೃತಿಯಲ್ಲಿ ನಿಸರ್ಗ ಸಹಜವಾಗಿ ನಡೆಯುತ್ತದೆ, ಚಂದ್ರ ಸುಂದರವಾದಂಥ ರಾತ್ರಿ. ಉನ್ಮಾದಕ್ಕೆ ಮಧುರೆಯಂ ಪೊಯ್ದುದ ಸಾಂದ್ರಚಂದ್ರಿಕೆ ಸೂರ್ಯವಂಶಜಕ್ಕೆ, ಸೀತಾ ವಿಯೋಗ ಸಂತಪ್ತನಾದ ರಾಮನ ಮಾನಸಕ್ಕೆ
ಅದು ಒಂದು ಮದ್ಯಪಾನ ಮಾಡಿದಂತೆ ಆಗಿ ವಿಯೋಗ ಮಗ್ನತೆಗೆ ಮತ್ತಷ್ಟು ತೀವ್ರವಾದ ಹುಚ್ಚು ಕೆರಳಿದಂತೆ ಆಗಿದೆ ಅಂಥೇಳಿ. ಆದರೆ ಅದು ರಾಮನಿಗೆ ಇಂಥ ಸಂಕಟ ಕೊಡ್ತಾ ಇದೆ. ಪ್ರಿಯೆಯೊಡನೆ ಪವಡಿಸಿದ ಪಳ್ಕೆಯುಂ ತಳ್ಕೈಸಿ ಕುಳಿತು ಕಳೆದನ್ ಜಾವಮಂ. ಯಾವುದೆಲ್ಲ ಮೊದಲು ಚೆನ್ನಾಗಿತ್ತೋ ಅದೇ ಇವಾಗ ವಿಯೋಗವಾಗ್ತಾ ಇದೆ. ಕ್ಷೇಮೇಂದ್ರ ತನ್ನ ರಾಮಾಯಣ ಮಂಜರಿ ಕಾವ್ಯದಲ್ಲಿ ಹೇಳ್ತಾನೆ, ತತ್ಸತ್ಯಂ ರಮಣೀಯಾನಾಂ ಸ್ವಸ್ಥೇ ಮನಸ್ಸಿ ರಮ್ಯತ ಅಚಾರು ಸುಖಿನಾಂ ಚಾರು ಚಾರು ದುಃಖಾಯ ದುಃಖಿನಾಂ ಅಂತ. ಅಂದರೆ ರಮಣೀಯತೆ ಅಂದರೆ ಯಾವುದು? ಮನಸ್ಸು ನೆಮ್ಮದಿ ಇದ್ದಾಗ ಎಂಥ ಕೆಟ್ಟದ್ದೂ ರಮಣೀಯವಾಗಿ ಕಾಣಿಸುತ್ತದೆ. ಮನಸ್ಸಿಗೆ ರಮಣೀಯತೆ ಅನ್ನುವುದು ಚಂದದ ವಸ್ತುವಿನ ಮೇಲೆ ಅವಲಂಬಿಸಿಲ್ಲ, ಮನಸ್ಸಿನ ಸ್ವಾಸ್ಥ್ಯದ ಮೇಲೆ ಅವಲಂಬಿಸಿದೆ. ಮನಸ್ಸಿಗೆ ಸ್ವಾಸ್ಥ್ಯ ಇಲ್ಲದೇ ಇದ್ದರೆ ಕೆಟ್ಟದೂ ಕೂಡ ಹೇಗೆ ಕೆಟ್ಟದಾಗಿ ಕಾಣೋದಿರಲಿ, ಒಳ್ಳೆಯದು ಕೆಟ್ಟದಾಗಿ ಕಾಣುತ್ತದೆ. ಅಸ್ವಸ್ಥವಾದ ಮನಸ್ಸಿಗೆ ಸ್ವಸ್ಥವೂ ಕೂಡ ಅಚಾರವಾಗಿ ಕಾಣುತ್ತದೆ. ರಾಮನಿಗೆ ಹಾಗಾಗಿದೆ. ಪ್ರಿಯೆಯೊಡನೆ ಪವಡಿಸಿದ ಪಳ್ಕೆಯಂ ತಳ್ಕೈಸಿ ಕುಳಿತು ಕಳೆದನ್ ಜಾವಮಂ. ಆ ಇಡೀ ರಾತ್ರಿಯ ನಾಲ್ಕು ಜಾವಗಳನ್ನು ಕಳೀತಾ ಇದ್ದಾನೆ ಆ ಹಾಸಿನ ಮೇಲೆ ಕುಳಿತು. ಶೈಲತಾ ಮೌನದಿಂದ, ಬೆಟ್ಟದ ಮೌನದಿಂದ, ಕಲ್ಲಿನ ಮೌನದಿಂದ ಅವನು ಸೀತೆ ಓ ಲಕ್ಷ್ಮಣ ಸೀತೆಯಂ ನೋಡಲ್ಲಿ ನೋಡಲ್ಲಿ ಅಂತ ಮತ್ತೆ ಮತ್ತೆ ಕನವರಿಸ್ಕೊಳ್ತಾ ಇದ್ದಾನೆ. ಎದ್ದು ಓಡಿ ಹೋಗ್ತಾ ಇದ್ದಾನೆ. ಲಕ್ಷ್ಮಣ ಪಾಪ ಅಣ್ಣನನ್ನು ಸಂಭಾಳಿಸಬೇಕಲ್ಲ. ಬಹಳ ಕಷ್ಟವಾದಂಥ ಕೆಲಸವನ್ನು ರಾಮ ಮಾಡ್ತಾ ಇದ್ದಾನೆ. ಸೀತಾ ವಿಯೋಗ ಸಂತಪ್ತವಾದ ಬದುಕು, ಅದಕ್ಕೆ ಮಿಗಿಲಾದ ಕಷ್ಟದ ಕೆಲಸವನ್ನು ಲಕ್ಷ್ಮಣ ಮಾಡ್ತಾ ಇದ್ದಾನೆ. ಇದನ್ನು ವಾಲ್ಮೀಕಿಗಳು ಕಾಣಿಸಿದ್ದಾರೆ, ಕುವೆಂಪು ಅವರು ತೋರಿಸ್ತಾರೆ. ಹೊದರಂ ತಬ್ಬಿದಣ್ಣನಂ ತಮ್ಮನೆಂತಾನು ಎತ್ತಿ ತಂದನು ಕುಟಿಗೆ ಮೇಣ್ಪುಲಿಯಬ್ಬರಂ ದೂರದಡವಿಯಿಂ ಕೇಳೆ ಓ ಲಕ್ಷ್ಮಣ ಸತಿಯನಸುರಂ ಕೊರಳ್ ಮುರಿವನದೋ ಕೂಗುತಿಗಳಯ್ಯೋ ಕೋಮಲೆ ಹೆದರದಿರು ಬಂದೆ ಎಂದು ಧನುವಂ ತುಡುಕುತ್ತೆದ್ದೋಡುವಾತನಂ ಬಿಗಿಯಪ್ಪಿ ಪಿಡಿದು ಸಂತೈಸಿದನು ಸೋದರಂ ತಾನು ಸುಯ್ಯು ತಳುತೆ ಮತ್ತೆ ತಿಂಗಳ್ವಕ್ಕಿತೇನೆ ತನ್ನೆಣೆ ವಕ್ಕಿಯಂ ಕರೆದು ಕೂಗುತ್ತೆ ಜೊನ್ನಂಬರದೊಳಲೆವುದು ನಿಮಿರ್ಗೇಳ್ ಓ ಲಕ್ಷ್ಮಣ ನಿನ್ನನ್ನಯ್ಯೋ ಕರೆವಳದೋ ದೇವಿ ಏಕೆ ಕಲ್ಲೆರ್ದೆಯಾಗಿ ಕೆಮ್ಮನಿಗೆ ಓಡು ನಡೆ ನಡೆ ಓಡು ಎನುತೆ ಹಣೆ ಬಡಿದುಕೊಂಡುರುಳಿದ ಅಗ್ರಜಗೆ ಕೇಳ್ ಗಾಳಿ ಬೀಸುವ ಉರ್ಮಿಳೇಶನ್ ಆ ಬಗೆಯ ಬಣ್ಣಿಸೆ ಬಾಯಿಗಿಹುದೇ ಆ ಕವಿ ಕಲ್ಪನೆಗೆ ಬಾಯಿಗಿಹುದೇ ಸೀತೆ ಅಂತ ಭ್ರಮಿಸಿ ಪೊದರನ್ನು ತಬ್ಬಿಕೊಂಡು ರಾಮ ಕನವರಿಸ್ತಾ ಇದ್ದ. ಲಕ್ಷ್ಮಣ ಅವನನ್ನು ಹೇಗೋ ಸಂತೈಸಿ ಪರ್ಣಕುಟಿಯ ಒಳಗೆ ಕರ್ಕೊಂಡು ಬರ್ತಾನೆ. ದೂರದಲ್ಲಿ ಎಲ್ಲಿಯೋ ಹುಲಿಯ ಗರ್ಜನೆ ಕೇಳಿದೊಡನೆ ಸೀತೆಯನ್ನು ರಾಕ್ಷಸ ಕೊರಳು ಮುರಿದು ತಿಂತಾ ಇದ್ದಾನೆ. ಕಾಪಾಡಬೇಕು ಕೋಮಲೆ, ಹೆದರಬೇಡ ಬರ್ತೀನಿ ಅಂತ ಓಡ್ತಾನೆ. ಬಿಲ್ಲನ್ನು ಎತ್ತುಕೊಂಡು ಅತ್ತ ಕಡೆಗೆ ಧಾವಿಸ್ತಾ ಇದ್ದಾನೆ. ಅವನನ್ನು ಹಿಡಿದು ತಂದು ತಲೆಸವರಿ ಬೆನ್ನು ತಟ್ಟಿ ಆಲಿಂಗಿಸಿ ಕೆನ್ನೆ ತಟ್ಟಿ ಸಾಂತ್ವನ ಮಾಡ್ತಾನೆ. ತಾನೂ ಅಳತಾನೆ. ಮತ್ತೆ ತಿಂಗಳ ವಕ್ಕಿ ತೇನೆ ತನ್ನೆಣೆ ವಕ್ಕಿಯಂ ಕರೆದು ಕೂಗುತ್ತೆ ಜೊನ್ನಂಬರದೊಳೆ ಅಲವುದಂ. ಆ ತಿಂಗಳ ವಕ್ಕಿ ಎಂದರೆ ಚಕೋರ. ತೇನೆ ಅದು ಒಂದು ಬಗೆಯಾದ ಪಕ್ಷಿ. ಅವು ತಮ್ಮ ಜೊತೆಗಾರರನ್ನು ಕರೀತಾ ಇದ್ದರೆ ಇವನೂ ಅದನ್ನು ಕೇಳಿ ಗೋಳಾಡ್ತಾ, ಓ ಲಕ್ಷ್ಮಣ ನಿನ್ನನ್ನಯ್ಯೋ ಕರೆವಳದೋ ದೇವಿ, ನಿನ್ನನ್ನು ಕರಿತಾ ಇದ್ದಾಳೆ ಓ ಲಕ್ಷ್ಮಣ ಅಂತ ಸೀತೆ ಕರಿತಾ ಇದ್ದಾಳೆ, ಯಾಕೆ ಕಲ್ಲದಿಯಾಗಿದೆಯಾ, ಓಡು ಬಾ ಓಡು ಅಂತ ತಾನು ಓಡ್ತಾ ಇದ್ದರೆ ಹಣೆ ಬಡಿದುಕೊಂಡು ಉರುಳ್ತಾ ಇದ್ದಂಥ ರಾಮನನ್ನು ಸಾಂತ್ವನ ಮಾಡ್ತಾ ಗಾಳಿ ಬೀಸುವಂಥ ಆ ಊರ್ಮಿಳೇಶ ಲಕ್ಷ್ಮಣನ ಒಂದು ಸೇವೆಯನ್ನು ರಾಮನ ಸಂಕಟವನ್ನು ವರ್ಣಿಸೋದಕ್ಕೆ ಕವಿಕಲ್ಪನೆಗೆ ಬಾಯಿಹುದೆ ಅಂತಾರೆ. ಭೋಜರಾಜನ ಮಾತು ಮತ್ತೆ ನೆನಪಾಗುತ್ತದೆ. ವಲ್ಮೀಕ ಗರ್ಭ ಮುನಿರೇವ ಕಠೋರ ಚೇತಾಹ ಅಂತ ರಾಮನ ದುಃಖವನ್ನು ವರ್ಣಿಸೋದು ಅಸಾಮಾನ್ಯವಾದದ್ದು.
ಅಪಿಗ್ರಾವಾರೋದಿತಿ ಅಪಿ ದಲತಿ ವಜ್ರಸ್ಯ ಹೃದಯಂ ಅನ್ನುವ ಮಾತನ್ನ ಬಹುಭೂತಿ ಉತ್ತರಾಮಚರಿತೆಯಲ್ಲಿ ಹೇಳಿದಂತೆ ಪುಟಪಾಕ ಪ್ರತೀಕಾಶಃ ರಾಮಸ್ಯ ಕರುಣೋರಸಃ. ಪುಟಪಾಕಕ್ಕಿಟ್ಟ ಬೆಂಕಿಯ ಹಾಗೆ ರಾಮನ ಕರುಣಾರ್ದ್ರವಾದಂತಹ ಸೀತಾ ವಿಯೋಗ ಸಂತಪ್ತವಾದ ಮನಸ್ಸು ಯಾವ ಕವಿಗೂ ಕೂಡ ಮಾತಿಗೆ ನಿಲುಕದ್ದು ಅಂತನ್ನುವಲ್ಲಿಗೆ ಆ ಓಲಕ್ಷ್ಮಣ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ದುಃಖದ ವಿವರವನ್ನು ವಿಸ್ತರಿಸುವುದು ಬಹಳ ಕಷ್ಟ, ಅದನ್ನು ಹಿಡಿಯುವುದು ಮತ್ತೂ ಕಷ್ಟ. ಸುಮಾರು 900 ಹೆಚ್ಚು ಪಂಕ್ತಿಗಳಲ್ಲಿ ಇಡೀ ಅಧ್ಯಾಯವನ್ನು ಹಿಡಿದಿದ್ದಾರಲ್ಲ ಕವಿ, ಸಸ್ಟೈನಿಂಗ್ ದಟ್ ಮಚ್ ಆಫ್ ಪ್ಯಾಥೋಸ್ ಅಂತೀವಲ್ಲ, ಅದು ಬಹಳ ಕಷ್ಟದ ಕೆಲಸ. ಹಾಡುವವರಿಗೂ ಕಷ್ಟ, ವಿವರಿಸುವವರಿಗೂ ಕಷ್ಟ, ಕೇಳುವವರಿಗೂ ಕಷ್ಟ. ಆದರೆ ರಾಮಾಯಣ ಅಂದರೆ ಏನು? ಅದು ಕಾರುಣ್ಯಪೂರ್ಣವಾದದ್ದು, ಜಗತ್ತಿನ ಶೋಕವೇ ಶ್ಲೋಕವಾದಂಥದ್ದು. ಈ ದೃಷ್ಟಿಯಿಂದ ಇದು ಕರುಣರಸಕ್ಕೆ ಹೆದ್ದರೆ ಹೆದ್ದರೆಗಳಿಂದ ತುಂಬಿರುವಂತಹ ಹೆದ್ದೊರೆ ಅಂತ ಹೇಳಿದರೆ ಸರಿ. ಮತ್ತೆ ಇದಕ್ಕೆ ದೊರೆ ಯಾವುದು, ಹೊರೆ ಯಾವುದು? ನಮಸ್ಕಾರ.